हाय एवरीवन एल्ला सीईटी ವಿದ್ಯಾರ್ಥಿಗಳಿಗೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೆಸ್ಟ್ ಇಂಜಿನಿಯರಿಂಗ್ ಕೋರ್ಸಸ್ ಯಾವುದು ಅಂತ ತಿಳಿಸ್ಕೊಡ್ತೀನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ವಿದ್ಯಾರ್ಥಿಗಳು ಮೇನಾಗಿ ಇಂಜಿನಿಯರಿಂಗ್ ಕೋರ್ಸಸ್ ಯಾವುದು ಅಂದರೆ ಕಂಪ್ಯೂಟರ್ ಸೈನ್ಸು ಮೆಕ್ಯಾನಿಕಲ್ಲು ಸಿವಿಲ್ಲು ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ನು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂದ್ಕೊಂಡಿದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಕೆಲವು ವಿದ್ಯಾರ್ಥಿಗಳಿಗೆ ಬೇರೆ ಬ್ರಾಂಚಸ್ಗಳ ಬಗ್ಗೆ ಗೊತ್ತಿರೋದಿಲ್ಲ ಇಲ್ಲಿ ಮೇಯ್ನಾಗಿ ಸಿ ಎಸ್ ಇ ಸಿ ಬಂದುಬಿಟ್ಟು ಸದ್ಯಕ್ಕೆ ಟಾಪ್ ಬ್ರಾಂಚಸ್ಗಳಾಗಿದ್ದಾವೆ ಅದನ್ನು ಎಲ್ಲ ಕೂಡ ಚೂಸ್ ಮಾಡ್ತಾರೆ ಬೇರೆ ಬ್ರಾಂಚ್ಗಳು ಕೂಡ ಅದಕ್ಕೆ ಆದತಕ್ಕಂಥ ವ್ಯಾಲ್ಯೂ ಕೂಡ ಇರ್ತದೆ ಬಟ್ ಎಲ್ಲ ಕೂಡ ಈಗ ಪ್ರೆಸೆಂಟು ಸಿ ಎಸ್ ಇ ಸಿನ ಪ್ರಿಫರೆನ್ಸ್ ಕೂಡ ಮಾಡ್ತಾರೆ ನಂತರ ಎಲ್ಲ ಕೂಡ ಸಾಫ್ಟ್ವೇರ್ಗೆ ಇಷ್ಟಪಡ್ತಾರೆ ಅದರ ದೆನ್ ಸಿ ಎಸ್ ಇ ಸಿ ಬಿಟ್ಟರೆ ಎಲ್ಲ ಬ್ರಾಂಚ್ಗಳು ಕೂಡ ಸಾಫ್ಟ್ವೇರ್ ಫೀಲ್ಡ್ಗೆ ಬರೋಕ್ಕೆ ಇಚ್ಛೆಪಡ್ತಾರೆ ಇಲ್ಲಿ ಕಾಂಪಿಟೇಷನ್ ಕೂಡ ಜಾಸ್ತಿ ಇರುತ್ತೆ ಆ ಥರದ್ದೇನು ಬೇರೆ ಬ್ರಾಂಚಸ್ಗಳು ಅಂದರೆ ಸಾಕಷ್ಟು ಬ್ರಾಂಚಸ್ಗಳು ಕೂಡ ಇದ್ದಾವೆ ಮೇಯ್ನಾಗಿ ಪೆಟ್ರೋಲಿಯಂ ಇಂಜಿನಿಯರಿಂಗ್ ಅದ್ರ ಬಗ್ಗೆ ಅದು ಕೂಡ ಸಾಕಷ್ಟು ಡಿಮ್ಯಾಂಡ್ ಹೊಂದಿದೆ ಅಂತ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅದೇ ರೀತಿ ಬಯೋಟೆಕ್ನಾಲಜಿ ಇಂಜಿನಿಯರಿಂಗು ಸೌಂಡ್ ಇಂಜಿನಿಯರಿಂಗ್ ಅಂತ ಬಿಟ್ಟು ಬಂದಿದೆ ಅದು ಕೂಡ ಸಾಕಷ್ಟು ಡಿಮ್ಯಾಂಡ್ ಹೊಂದಿದೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಕೂಡ ಇದೆ ಅದು ಕೂಡ ಸಾಕಷ್ಟು ಡಿಮ್ಯಾಂಡ್ ಇದೆ ಅದೇ ಕೆಮಿಕಲ್ ಇಂಜಿನಿಯರಿಂಗ್ ಕೂಡ ಇದೆ ಜೆನೆಟಿಕ್ಸ್ ಇಂಜಿನಿಯರಿಂಗ್ ಕೂಡ ಇದೆ ಈ ರೀತಿ ನಾನಾ ಕ್ಷೇತ್ರಗಳು ಕೂಡ ಹೊಸ ಹೊಸ ಬ್ರಾಂಚ್ಗಳು ಕೂಡ ಇದ್ದಾವೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಕೂಡ ಇದೆ ಕ್ಲೌಡ್ ಕಂಪ್ಯೂಟಿಂಗ್ ಇದೆ ನಾನಾ ರೀತಿಯ ಇಂಜಿನಿಯರಿಂಗ್ ಕೋರ್ಸಸ್ಗಳು ಕೂಡ ಇದ್ದಾವೆ ಇದನ್ನು ವಿದ್ಯಾರ್ಥಿಗಳಿಗೆ ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತು ಅಂದ್ಕೋತೀನಿ ಇವುಗಳನ್ನು ಕೂಡ ಟಾಪ್ ಪ್ರಿಫರೆನ್ಸ್ ಕೂಡ ಮಾಡ್ಬೋದು ಯಾಕಂದರೆ ನಾ ಅದರದ ಫೀಲ್ಡಲ್ಲಿ ಅದರದ ವ್ಯಾಲ್ಯೂ ಕೂಡ ಇದೆ ವಿದ್ಯಾರ್ಥಿಗಳಿಗೆ ಈಸಿಯಾಗಿ ಅಪ್ರೋಚ್ ಆಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಂತರ ಈ ಕೋರ್ಸಸ್ಗಳೆಲ್ಲ ಆಫರ್ ಮಾಡೋ ಕೋರ್ಸಸ್ಗಳೆಲ್ಲ ಆಲ್ಮೋಸ್ಟ್ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಯಾವುದು ಕೂಡ ಇರೋದಿಲ್ಲ ಎಲ್ಲ ಕೂಡ ಪ್ರೈವೇಟ್ ಕಾಲೇಜಸ್ಸಲ್ಲಿ ಇರುತ್ತೆ ಅದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಕೆಲವು ಖಾಸಗಿ ಯೂನಿವರ್ಸಿಟಿಗಳಲ್ಲಿ ಖಾಸಗಿ ಕಾಲೇಜುಗಳಲ್ಲಿ ಕೋರ್ಸ್ಗಳು ಇರ್ತವೆ ಅದೇ ರೀತಿ ಈಗ ಹೊಸದಾಗಿ ಬರುವ ಗೌರ್ಮೆಂಟ್ ಸರ್ಕಾರಿ ಕಾಲೇಜುಗಳಲ್ಲಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಕೂಡ ಈ ಕೋರ್ಸ್ಗಳು ಕೂಡ ಇರ್ತವೆ ವಿದ್ಯಾರ್ಥಿಗಳು ಇದನ್ನು ನೀಟಾಗಿ ರಿಸರ್ಚ್ ಮಾಡಿಕೊಂಡು ಇದನ್ನು ಯುಟಿಲೈಸ್ ಮಾಡ್ಕೋಬೇಕು ಇನ್ನೂ ಕೂಡ ಸಾಕಷ್ಟು ಕೋರ್ಸ್ಗಳಿದ್ದಾವೆ ಅದಕ್ಕೆ ತನ್ನದೇ ಆದ ವ್ಯಾಲ್ಯೂ ಕೂಡ ಇದ್ದಾವೆ ಅದನ್ನು ಬೇಕಾದರೆ ವಿದ್ಯಾರ್ಥಿಗಳು ಯುಟಿಲೈಸ್ನ ಮಾಡ್ಕೋಬೋದು